ನಿಮ್ಮ ಕರೆವಿಕೆಯ ಒಂದೇ ನಿರೀಕ್ಷೆಯಲ್ಲಿ ನೀವು ಕರೆಯಲ್ಪಟ್ಟಂತೆಯೇ ಯಾವುದು ಒಂದೇ ದೇಹವು ಒಂದೇ ಆತ್ಮನು ಒಬ್ಬನೇ ಒಬ್ಬನೇ ಕರ್ತನು ಒಂದೇ ನಂಬಿಕೆ ಒಂದೇ ಬಾಪ್ತಿಸ್ಮ ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ ಆತನು ಎಲ್ಲರ ಮೇಲೆಯೂ ಎಲ್ಲರ ಮುಖಾಂತರವು ಎಲ್ಲರಲ್ಲಿಯೂ ಇರುವಾತನಾಗಿದ್ದಾನೆ ಈಗ ಒಂದೇ ನಂಬಿಕೆ ಏನೇನು ವಿಷಯಗಳಿದೆ ಒಂದೇ ನಂಬಿಕೆ ಒಂದು ಶರೀರ ಒಂದು ಆತ್ಮ ಒಂದು ಕರ್ತನು ಒಂದು ವಿಶ್ವಾಸ ಒಂದು ಬ್ಯಾಪ್ಟಿಸ್ಮ ಒಂದೇ ದೇವರು ಈ ರೀತಿಯಲ್ಲಿ ನಾವು ಇದು ಅರ್ಥ ಮಾಡಬೇಕು ಈ ನಂಬಿಕೆ ನಮ್ಮಲ್ಲಿ ಇದೆ ಅದಕ್ಕಾಗಿಯೇ ನಾವು ದೀರ್ಘ ಸಂಗ್ರಹ ತಗೊಂಡಿದ್ದಿಲ್ಲ ಅಂದ್ರಲ್ಲ ಸೊ ನಂಬಿಕೆ ಇಲ್ಲ ಅಂದ್ರಲ್ಲ ವಿಷಯ ಈ ನಂಬಿಕೆನೆ ಮಾಡಿಕೊಂಡಿರುವ ವಿಷಯದಲ್ಲಿ ಇಕ್ಕಳ ವಿಷಯಗಳಲ್ಲಿ ತಿಳುವಳಿಕೆ ಕಮ್ಮಿ ಇದೆ ಅದು ನಾವು ಏನಾಗಬೇಕು ಏನು ವಿಷಯದಲ್ಲಿ ನಾವು ಚೆನ್ನಾಗಿ ತಿಳುವಳಿಕೆಗೆ ಬರಬೇಕು ಆ ವಿಷಯಕ್ಕೆ ನಾವು ಮೊದಲನಾಗಿ ನೋಡಿದ್ದು ನಂಬಿಕೆ ಬಗ್ಗೆ ಹೋದ ವಾರ ನಾವು ನೋಡಿದ್ದು ಯಾವುದು ವಿಷಯದಲ್ಲಿ ನಂಬಿಕೆ ಯಾವುದು ವಿಷಯಕ್ಕಾಗಿ ದೇವರು ನಮ್ಮ ಕರೆಯಲ್ಪಟ್ಟಿದೋ ಆ ವಿಷಯದಲ್ಲಿ ನಾವು ಒಂದೇ ನಂಬಿಕೆಯಲ್ಲಿ ಇರಬೇಕು ಅದಕ್ಕೆ ನಂಬಿಕೆಯಿಂದ ಶುರುವಾಗುವುದು ನಮ್ಮ ದೇವರು ಯಾವುದು ವಿಷಯಕ್ಕಾಗಿ ಕರೆಯಲ್ಪಟ್ಟಿದೋ ಎದಕ್ಕಾಗಿ ದೇವರು ನಮ್ಗೆ ಕರೆಯಲ್ಪಟ್ಟಿದೆ ಬರಲೋಗ ಸೇರುವುದಕ್ಕೆ ಅಲ್ಲಿ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ಈ ವಿಷಯಕ್ಕಾಗಿನೇ ದೇವರು ನಮ್ಮ ಕರೆಯಲ್ಪಟ್ಟಿದ್ರು ಆ ಕರೆಯಕ್ಕಾಗಿ ಒಂದೇ ನಂಬಿಕೆಯಲ್ಲ ಆ ಒಂದು ನಂಬಿಕೆಯಲ್ಲಿ ನಾವು ಜೀವನ ಮಾಡಬೇಕು ಅದಕ್ಕಾಗಿಯೇ ವಾಕ್ಯದಲ್ಲಿದೆ ನಿನ್ನ ಹೆಸರಿನಲ್ಲಿ ಕರೆದವರು ಯಾರು ಎಂಬುದು ನನಗೆ ಗೊತ್ತು ಅವರು ಮಾತು ಮೀರಲ್ಲ ಸುಳ್ಳು ಹೇಳುವ ದೇವರು ಅಲ್ಲ ಹೇಳುವುದನ್ನು ಮಾಡುವ ದೇವರೇ ಈ ಚಿಂತೆ ನಮ್ಗೆ ಯಾವಾಗ ಬರ್ತದೆ ಅಂದರೆ ಒಂದು ಸಮಸ್ಯೆ ಒಂದು ಹೋರಾಟ ನಮ್ಮ ಉಸಿರು ಹೋಗ ತಂಗ ಬರುವಾಗ ಏನಾಗುತ್ತೆ ಈ ವಾಕ್ಯ ಎಲ್ಲ ಯಾವಾಗ ಬರುತ್ತೆ ಎದುಕಾಗಿ ಆ ವಿಷಯದಿಂದ ನಾವು ತಪ್ಪಿಸ್ಕೊಳ್ಬೇಕು ಬಿಡುಗಡೆ ಸಿಗಬೇಕು ಅಷ್ಟೇ ಅದು ಆದ ಮೇಲೆ ಈ ವಾಕ್ಯ ಎಲ್ಲ ಮರೆದೋಗುತ್ತೆ ಅದಕ್ಕಾಗೆಲ್ಲ ನಿಜವಾಗಿ ಈ ವಾಕ್ಯ ನನ್ನ ಕರೆಯಲ್ಪಟ್ಟಿದ್ದು ನನ್ನ ಕರೆಯುವ ದೇವರು ಯಾರೆಂದು ನನಗೆ ಗೊತ್ತು ಅವರು ಇನ್ನಾರೆಂದು ನಾನು ಅರಿವು ಯಾರೆಂದು ನನಗೆ ಗೊತ್ತು ಅವರು ಮಾತು ಮೀರೋ ದೇವರು ಅಲ್ಲ ಯಾವುದು ಮಾತು ಅವ್ರು ಕೊಟ್ಟಿದೆ ನಮಗಾಗಿ ಅವ್ರು ಕೊಟ್ಟಿರೋ ಮಾತು ಏನು ನನ್ನ ತಂದೆಯ ಜಾಗದಲ್ಲಿ ಅನೇಕ ವಾಸಸ್ಥಳ ಇದೆ ನಿಮಗಾಗಿ ಒಂದು ಸಿದ್ಧ ಮಾಡಿ ನಾನು ಬರ್ತೇನೆ ನೀವ ಮಧ್ಯ ಆಗಾಯದಲ್ಲಿ ಕಡೆಯ ದಿನ ಸುತ್ತೂರು ಶಬ್ದದಲ್ಲಿ ನಾನು ಬರುವಾಗ ನಾನು ಎಲ್ಲಿ ಇರುತ್ತೋ ಅಲ್ಲಿ ನಿನ್ನ ಕರ್ಕೊಂಡೋಗಿ ಸೇರಿಸ್ತೇನೆ ಅದೇ ಅವನು ಕೊಟ್ಟಿರುವ ವಾಕ್ಯ ಅದು ಆ ಮಾತವರು ಮೀರಲ್ಲ ಸುಳ್ಳು ಹೇಳುವ ದೇವರು ಅಲ್ಲ ಹೇಳುವುದನ್ನು ಮಾಡುವ ದೇವರು ಈ ವಿಷಯಕ್ಕಾಗಿನ ಮುಖ್ಯವಾಗಿ ನಾವು ಅದೇ ಎಲ್ಲ ವಿಷಯಕ್ಕೂ ಉಪಯೋಗಪಡಿಸ್ಬೋದು ಇಲ್ಲಾಂದ್ರಲ್ಲ ಅದೇನು ತಪ್ಪಲ್ಲ ಹಾಗೆ ಅದು ಅರ್ಥ ಆಗಬೇಕು ಮುಖ್ಯವಾಗಿ ಇದು ಯಾವ ವಿಷಯಕ್ಕಾಗಿ ಅವರು ಹೇಳಿದ್ದಾರೆ ಎದಕ್ಕಾಗಿ ನಮ್ಮ ಪರಲೋಕ ಕರ್ಕೊಂಡೋಗಿ ಸೇರಿಸೋದಕ್ಕೆ ಅವರು ಮಾತು ಕೊಟ್ಟಿದ್ದಾರ ಆ ಮಾತವರು ಮೀರಲ್ಲ ಆಮೇ ಆ ನಂಬಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಜೀವನ ಮಾಡಬೇಕು ಆ ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಆ ಒಂದೇ ನಿರೀಕ್ಷೆ ನಮ್ಮಲ್ಲಿ ಇರಬೇಕು ಆ ನಿರೀಕ್ಷೆ ಇಲ್ಲಂದ್ರೆ ಏನಾಗುತ್ತೆ ಗೊತ್ತಾ ನಿರೀಕ್ಷೆ ಇಲ್ಲದ ವ್ಯಕ್ತಿ ಯಾರು ಈ ಪ್ರಪಂಚದಲ್ಲಿ ಇಲ್ಲ ಏನೋ ಒಂದು ನಿರೀಕ್ಷೆ ಇದೆ ಇರುತ್ತೆ ವಿಶ್ವಾಸಿಗೆ ನಿರೀಕ್ಷೆ ಇದೆ ಯೇಸು ಬರುವಾಗ ಅವ್ರು ಎಲ್ಲಿದಾರೋ ಅಲ್ಲಿ ನನ್ನ ಕರ್ಕೊಂಡೋಗಿ ಸೇರಿಸ್ತಾರೆ ಅದು ಅವನದು ನಿರೀಕ್ಷೆ ಆ ನಿರೀಕ್ಷೆ ಬಗ್ಗೆ ಅವನ ಜೀವನ ಮಾಡ್ತಾನೆ ಅವನ ಜೀವನ ಅಲ್ಲಿ ಸಫಲ ಆಗುತ್ತೆ ಕೆಲವರ ನಿರೀಕ್ಷೆ ಏನು ಸತ್ತೋದ ಮೇಲೆ ಏನಾಗುತ್ತೆ ಯಾರು ಗೊತ್ತೋ ಅವನ ಜೀವನದಲ್ಲಿ ಅದಾಗುತ್ತೆ ಕೆಲವರಿಗೆ ಯೇಸು ಕ್ರಿಸ್ತು ದೇವರಲ್ಲ ರಕ್ಷಕರಲ್ಲ ಅವರ ಚಿಂತೆಯಲ್ಲಿರೋ ಬೇರೆ ಯಾರೋ ಅದು ಪ್ರಕಾರ ಅವನ ಜೀವನದಲ್ಲಿ ಆಗುತ್ತೆ ನಿರೀಕ್ಷೆ ಇಲ್ಲದ ವ್ಯಕ್ತಿ ಯಾರು ಇಲ್ಲ ನಿನ್ನ ನಿರೀಕ್ಷೆ
எதுக்காகி தேவரு நன்ன கரையப்பட்டிதோ ஆ விஷயக்காகி நிரீட்சையாகி இருபேக்கு நிரீட்சிசதல்லி இருபேக்கு ஒந்து நிரீட்சை சுருவாகுதுல்ல ஆ ஒந்து நிரீட்சையில் நான் இருபேக்கு அதுக்காகிற தேவர் நம்ம கரையப்பட்டிது வேற யாவது விஷயக்காகியும் அல்ல ಈ ವಿಷಯ ನಮ್ಮಲ್ಲಿ ನಿರ್ವಹಿಸಬೇಕೆಂದ್ರೆ ನಮಗೊಂದು ಶರೀರ ಶರೀರ ಇಲ್ಲದ ಈ ವಿಷಯ ನಮ್ಮಲ್ಲಿ ಸಫಲ ಆಗುವುದು ಇಲ್ಲ ನಿರ್ವಹಿಸುವುದು ಇಲ್ಲ ಸಾಧ್ಯನೇ ಇಲ್ಲ ಒಬ್ಬ ಶರೀರ ಒಂದು ಬೇಕು ಯಾಕೆ ಶರೀರ ಶರೀರದಿಂದನೇ ಪ್ರಪಂಚದಲ್ಲಿ ಜೀವನ ಮಾಡಬಹುದು ತಾಯಿನ ಹೊಟ್ಟೆಯಲ್ಲಿಂದನೇ ಹುಟ್ಟಬಹುದು ಶರೀರ ಇಲ್ಲದ ಹುಟ್ಟುವುದು ಸಾಧ್ಯ ಇಲ್ಲ ಆಗ ನಿಮಗೊಂದು ಸಂಶಯ ಬರುತ್ತೆ ಹೃದಯದಲ್ಲಿ ಬರಬಹುದು ಕೆಲವು ಕೆಲ ವ್ಯಕ್ತಿಗಳು ಇಲ್ಲ ಕೆಲ ಕೂಸುಗಳು ಏನಾಗುತ್ತೆ ತಾಯಿನ ಹೊಟ್ಟೆಯಲ್ಲೇ ಸತ್ತೋಗುತ್ತೆ ಅವರು ಇನ್ನೂ ಪ್ರಪಂಚದಲ್ಲಿ ಬಂದೇ ಇಲ್ಲ ಅವ್ರ ಬಗ್ಗೆ ಏನು ಅವ್ರ ಬಗ್ಗೆ ಚಿಂತೆ ಮಾಡಬೇಡ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ತಾಯಿನ ಹೊಟ್ಟೆ ಹೊರಗಡೆ ಬಂದದ ಮೇಲೇನೆ ಪಾಪ ಎಂಬುದು ಆ ಆತ್ಮನ ಏನು ಮಾಡುತ್ತೆ ಹೊಂದುವುದು ಮುಟ್ಟುವುದು ಅದು ತಂಗ ಅದು ಮುಟ್ಟುವುದೇ ಇಲ್ಲ ಉಸಿರೇ ಇಲ್ಲ ಹಾರ್ಟ್ ಬೀಟಿಂಗ್ ಇಲ್ಲ ಗೊತ್ತಾ ನಿಮಗೆ ತಾಯಿನ ಹೊಟ್ಟೆಯಲ್ಲಿ ಇರುವಾಗ ಹಾರ್ಟ್ ಬೀಟ್ ಮಾಡಲ್ಲ ಬ್ರೀತಿಂಗ್ ಇರಲ್ಲ ಆಗ ಜೀವ ಇರುತ್ತೆ ಯಾವಾಗ ಹೊರಡ ಬರುತ್ತೋ ಟಕ್ಕನ್ ಹಾರ್ಟ್ ಬೀಟಿಂಗ್ ಶುರುವಾಗುತ್ತೆ ಬ್ರೀತಿಂಗ್ ಶುರುವಾಗುತ್ತೆ ಅದಕ್ಕೆ ಬ್ರೀತಿಂಗ್ ಇಲ್ಲ ಮತ್ತೆ ಆ ಮಗು ಬಗ್ಗೆ ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆಯೋ ಅಷ್ಟೇ ಇಲ್ಲ ಅದು ದೇವರ ಹತ್ರನೇ ದೇವರ ಹತ್ರನೇ ಇರುತ್ತೆ ಅದು ಅದಕ್ಕೆ ತಾಯಿನ ಹೊಟ್ಟೆಯಲ್ಲಿ ನೀವು ಸೃಷ್ಟಿ ಆಗೋದಕ್ಕೆ ಮುಂಚೆ ನಾನು ನಿನ್ನ ಹೆಸರಿಟ್ಟು ಕರೆಯಲು ಮಾಡಿದ್ದು ಯಾವಾಗ ತಾಯಿನ ಹೊಟ್ಟೆಯಲ್ಲಿ ಸೃಷ್ಟಿ ಆಗುವುದಕ್ಕೆ ಮುಂಚೆ ಸೊ ಅದ್ರ ಬಗ್ಗೆ ನಾವು ಯಾಕೆ ಯೋಚನೆ ಮಾಡಬೇಕು ತಾಯಿನ ಹೊಟ್ಟೆಯಿಂದ ಯಾವ ಯಾರು ಬಂದಿದ್ದೋ ಅವ್ರ ಬಗ್ಗೆನೇ ನಾವು ಚಿಂತೆ ಮಾಡಬೇಕು ಯೇಸು ಕ್ರಿಸ್ತು ರಕ್ತ ಸುರಿಸಿದ್ರು ಶರೀರದಲ್ಲಿ ಜೀವನ ಮಾಡುವುದಕ್ಕಾಗಿನೇ ಶರೀರದಲ್ಲಿ ಜೀವನ ಮಾಡುವುದು ಎಲ್ಲ ವ್ಯಕ್ತಿಗಾಗಿ ಅವರು ರಕ್ತ ಸುರಿಯಲಿಲ್ಲ ಆಗ ಆ ಕರೆಯಲ್ಪಟ್ಟಿರೋ ವಿಷಯ ನಿರೀಕ್ಷೆಯಾಗಿ ನಮ್ಮ ಜೀವನದಲ್ಲಿ ಇರುವಾಗ ನಾವು ಅಲ್ಲಿ ಹೋಗಿ ಸೇರಬೇಕೆಂದ್ರೆ ನಮಗೊಂದು ಶರೀರ ಇರಬೇಕು ಆ ಶರೀರ ಯಾಕೆ ಗೊತ್ತಾ ಆ ಶರೀರ ಒಳಗಡೆನೆ ಏನಿದೆ ನಾವು ಎಂಬ ಆ ಪ್ರಾಣ ಇದೆ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಆತ್ಮನಿದೆ ಕನ್ನಡದಲ್ಲಿ ತಮಿಳಲ್ಲಿ ಆವಿನಿದೆ ಇಲ್ಲಿ ಇರುವ ಆ ಆತ್ಮಕ್ಕೆ ಏನು ಅರ್ಥ ಅಂದರೆ ಶರೀರ ಪ್ರಾಣ ಆತ್ಮ ಎಂದ ಆತ್ಮ ಅಲ್ಲ ಇಲ್ಲಿ ಇರುವ ಆತ್ಮ ಅರ್ಥ ಶರೀರ ಕಣ್ಣಿನಲ್ಲಿ ನೋಡುವುದು ಕಣ್ಣಿನಲ್ಲಿ ನೋಡದ ನಿಜವಾಗಿ ವ್ಯಕ್ತಿ ಎಲ್ಲಿದೆ ಈ ಶರೀರ ಒಳಗಡೆ ಇದೆ ಅದನ್ನು ಇಲ್ಲಿ ಆತ್ಮನು ಬರ್ತಿದೆ ಅರ್ಥ ಆಗುತ್ತೆ ಅದು ಮುಂದೆ ನೋಡುವಾಗ ನಮ್ಗೆ ಗೊತ್ತಾಗಬಹುದು ಆ ವಿಷಯ ಈ ಜಾಗದಲ್ಲಿ ಮಾತ್ರ ನಾನು ಹೇಳುವುದು ಎಲ್ಲ ಕಡೆ ಎಲ್ಲ ಆಗ ಈ ಆತ್ಮ ಒಂದೇ ಇದೆ ಯಾಕೆ ಒಂದೇ ಹೇಳುವುದು ಈ ಆತ್ಮನಿಗೆ ಆ ಕಾಲದಲ್ಲಿ ಏನೇ ಚಿಂತೆ ಇತ್ತು ಏಳು ಮರುಜನ್ಮ ಅರ್ಥ ಆಗುತ್ತೆ ಏಳು ಜನ್ಮ ಇದೆ ಯೇಸು ಕ್ರಿಸ್ತು ಹುಟ್ಟುವುದಕ್ಕೆಲ್ಲ ಮುಂಚೆನೆ ಹಿಂದೂ ಶಾಸ್ತ್ರ ಇತ್ತು ಪ್ರಪಂಚದಲ್ಲಿ ಸೊ ಪ್ರತಿ ಜನ್ಮದಲ್ಲಿ ಎಷ್ಟು ಆತ್ಮ ಇರುತ್ತೆ ಒಂದು ಆತ್ಮ ಇರುತ್ತಲ್ಲ ಆತ್ಮ ಅಂಬುದು ನಾನು ಹೇಳುವುದು ಪ್ರಾಣ ಇಲ್ಲಂದ್ರೆ ಮನವೇ ಪ್ರತಿ ಜನ್ಮದಲ್ಲಿ ಇರಬೇಕು ಆಗ ಏಳು ಆತ್ಮ ರೀತಿಯಲ್ಲಿ ನಾವು ಹುಟ್ಟಬೇಕು ಏಳು ಸಾರಿ ಏನು ಹುಟ್ಟಬೇಕು ನಾವು ಮನುಷ್ಯರಾಗೇನೇ ಹುಟ್ಟಬೇಕು ಆಗನೇ ಏಳನೇ ಸಾರಿ ಏನಾಗುತ್ತೆ ನಾವು ಮುಕ್ತಿ ಎಲ್ಲಿಯೋ ಪರಲೋಕ ಹೋಗ್ಬೋದು ಇಲ್ಲಂದ್ರೆ ಈ ಜನ್ಮದಲ್ಲಿ ಈ ಪ್ರಾಣನಲ್ಲಿ ನೀವು ಇರುವಾಗ ತಪ್ಪು ಮಾಡಿದೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತಾ ನೀವು ಕತ್ತೆಯಾಗಿ ಇಲ್ಲಂದ್ರೆ ಜಿಲ್ಲೆಯಾಗಿ ಅದಾಗಿ ಇದಾಗಿ ಹುಟ್ಟಬೇಕು ಮುಂಜನ ಪಾಪ ಪರಿಹಾರ ಮಾಡಬೇಕು ಇದೇ ವಿಶ್ವಾಸ ಅದೆಲ್ಲ ಇಲ್ಲ ಅದಕ್ಕೆ ಇಲ್ಲ ಒಂದೇ ಪ್ರಾಣ ಈಗ ಅರ್ಥ ಆಗುತ್ತೆ ಅದು ಆ ಆತ್ಮ ಅಂತ ವಿಷಯಕ್ಕೆ ಅರ್ಥ ಒಂದು ಶರೀರ ಇದೆ ಅದಕ್ಕೂ ಒಂದು ಪ್ರಾಣ ಇದೆ ತಮಿಳಲ್ಲಿ ಆತ್ಮ ಇದೆ ಪ್ರಾಣ ಇದೆ ಅಷ್ಟೇ ವಿಷಯ ಅದು ಕಣ್ಣಿನಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ
ಅದಕ್ಕೆ ಇಲ್ಲಿ ಆತ್ಮಾನು ಬೇರೆ ಯಾವ ವಿಷಯಕ್ಕಾಗಿ ಅಲ್ಲ ಇಲ್ಲಿ ಅರ್ಥ ಆಗುತ್ತಾ ಶರೀರ ಪ್ರಾಣ ಆತ್ಮ ಎಂಬ ಆತ್ಮ ಎಲ್ಲ ಇಲ್ಲಿ ಇರುವುದು ಶರೀರ ಪ್ರಾಣ ಎಂಬ ಪ್ರಾಣನನ್ನ ಇಲ್ಲಿ ಆತ್ಮಾನು ಕೊಟ್ಟಿದೆ ಅದು ಅರ್ಥ ಆಗುತ್ತಾಗಿ ಈ ಪ್ರಾಣ ನಾ ಈ ಶರೀರಕ್ಕೊಳಗಡೆನೆ ವಾಸ ಮಾಡುವುದು ಇವಾ ಈ ವ್ಯಕ್ತಿ ಪ್ರಾಣನ ವ್ಯಕ್ತಿ ಯಾಕೆಂದ್ರೆ ಇವೊಳಗಡೆ ಇವನಿರುವಾಗ ಚೆನ್ನಾಗಿರಲ್ಲ ಎಲ್ಲ ಪ್ರಪಂಚ ಈ ಪ್ರಪಂಚದಲ್ಲಿ ಇರುವ ಎಲ್ಲ ಬೇಕಿಲ್ಲ ಅದು ವಿಷಯಕ್ಕೆ ನಮ್ಮ ಕರ್ಕೊಂಡು ಹೋಗಿ ನಮ್ಮಲ್ಲಿ ಆ ವಿಷಯ ಎಲ್ಲ ಮಾಡಕ್ಕೆ ಪ್ರೇರಣೆ ಕೊಡುವುದು ಇಲ್ಲಿ ಒಳಗಡೆ ಕೂತ್ಕೊಂಡು ಯಾಕೆ ಈ ಪ್ರಾಣ ಈ ಶರೀರದೊಳಗಡೆ ಸೈತಾನದ ಗುಲಾಮಾಗಿ ಇದ್ದಾನೆ ಅದಕ್ಕಾಗಿನ ಯೇಸು ಕ್ರಿಸ್ತು ಪಾಪಕ್ಕೆ ಗುಲಾಮಾಗಿ ಪ್ರಪಂಚದಲ್ಲಿ ಬಂದು ನಮಗೆ ನಿತ್ಯ ಜೀವ ಕೊಟ್ಟು ಈಗ ಆತ್ಮನಾಗಿ ಏನಿದೆ ನಮ್ಮೊಳಗಡೆ ವಾಸ ಮಾಡಬೇಕು ಎದಕ್ಕಾಗಿ ನಮ್ಮ ಪ್ರಾಣನ ಶುದ್ಧ ಮಾಡಿ ಶುದ್ಧ ಮಾಡಿ ಶುದ್ಧ ಮಾಡಿ ಅವರು ಮಾತು ಕೊಟ್ಟಿದ್ದಲ್ಲ ನಾನು ಕರ್ಕೊಂಡು ಹೋಗಿದ್ದೀನಿ ನಮ್ಮ ಪ್ರಾಣನ ಅವರು ಕರ್ಕೊಂಡು ಹೋಗಬಹುದು ನಮ್ಮ ಈ ಶರೀರ ಅಲ್ಲ ಕರ್ಕೊಂಡು ಹೋಗಬಹುದು ಆ ಸಮಯ ತನಕ ಈ ಶರೀರ ನಮಗೆ ಬೇಕೇ ಬೇಕು ಅದಕ್ಕೆ ಈ ಶರೀರ ಕಾಪಾಡುವುದು ನಮ್ಮದು ಕರ್ತವ್ಯ ಇದು ನಾಶಕ್ಕೋ ವಿಭಜಾರಕ್ಕೋ ಚೆನ್ನ ಎಣ್ಣೆ ಹೊಡೆಯೋದಕ್ಕೋ ಅಲ್ಲ ಈ ಶರೀರ ಅರ್ಥ ಆಗುತ್ತಾ ಅದಕ್ಕೆ ಹೇಳುವುದು ಈ ಶರೀರ ನಾವು ನಾಶ ಮಾಡಬಾರದು ಸರಿ ನಾವು ಈ ಶರೀರ ಕಾಪಾಡಬೇಕಲ್ಲ ಅದಕ್ಕಾಗಿ ಅನೇಕರು ಏನು ಮಾಡ್ತಾರೆ ಬಾತ್ರೂಮ್ ಸ್ನಾನಕ್ಕೆ ಹೋಗಿದಂದ್ರೆ ಯಾರು ಬ್ರದರ್ ಒಳಗಡೆ ಅಯ್ಯೋ ನಮ್ಮ ಮಗನ ಬ್ರದರ್ ಇಲ್ಲ ನಮ್ಮ ಮಗಳು ಹೋಗಿದಂದ್ರೆ ಅಷ್ಟೇ ಬರಲ್ಲ ಮೂರು ಗಂಟೆ ಆಗುತ್ತೆ ಎರಡು ಗಂಟೆ ಆಗುತ್ತೆ ಹೊರಗಡೆ ಬರ ಇದು ಬಂದಾಯಿತು ಬಂದು ಬೆಡ್ರೂಮಲ್ಲಿ ಕನ್ನಡಿ ಮುಂದೆ ನಿಂತಂದ್ರೆ ಅಷ್ಟೇ ತಿರುಗಿ ಅಲ್ಲಿಂದ ಬರೋಕ್ಕೂ ಟೈಮ್ ಆಗುತ್ತೆ ಶರೀರ ಕಟ್ಟಿ ಕಾಪಾಡ್ಬೋದು ಒಂದೇ ಶರೀರ ಶರೀರ ಕಾಪಾಡುವುದು ನಾನು ಹೇಳೋದು ಶರೀರ ಕಾಪಾಡು ಬೇಡ ಅಂದ್ರಲ್ಲ ಅದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು ಅದಕ್ಕಾಗಿ ನಾವು ಏನೋ ಇರಲ್ಲ ಇಷ್ಟದಕ್ಕೆ ಬರೋದು ಹೋಗೋದು ನಾನು ಹೇಳುವುದು ನಾವು ಇದೆಲ್ಲ ಒಳ್ಳೆ ಡಿಸಿಪ್ಲಿನ್ ನಮಗೆ ಬೇಕು ಇಲ್ಲಾಂದ್ರೆ ನಾನು ಹೇಳೋದು ಅದಕ್ಕೆಲ್ಲ ಒಂದು ಲಿಮಿಟ್ ಇರಬೇಕು ಅಷ್ಟೇ ನಾನು ಹೇಳೋದು ವಿಷಯ ಒಂದು ವೇಳೆ ನೀವು ಯೋಚನೆ ಮಾಡೋದು ನಿಮ್ಗೆ ಹಾಕಿ ಬರ್ತಾರೆ ನಮ್ಮ ಹಣ ನಮ್ಮ ಲೈಟು ನಮ್ಮ ಸೋಪು ನಮ್ಮ ನೀರು ನಾವು ನಮ್ಮ ಇಷ್ಟದ ಖರ್ಚು ಮಾಡೋದು ಅಷ್ಟೇ ವಿಷಯ ಎಲ್ಲ ನಿಮ್ದೇನೆ ನಾ ಇಲ್ಲ ನೀ ಹೇಳಿಲ್ಲ ಆಗಿಲ್ಲೂ ಸ್ವಲ್ಪ ಯೋಚನೆ ಮಾಡಿ ನೋಡಿ ಎಷ್ಟು ಸಮಯ ಬೇಕೆಂದರೆ ನೀವು ನಿಮ್ಮ ಶರೀರ ಸುತ್ತ ಮಾಡಿ ನೋಡಿ ಐದೇ ನಿಮಿಷ ಸಾಕು ಬೇರೆ ಬಂದು ಅದು ದುರ್ಗಂಧ ಬರುತ್ತಿಲ್ವ ಐದೇ ನಿಮಿಷ ಸಾಕು ಮತ್ತೆ ಏನು ಪ್ರಯೋಜನ ಅಷ್ಟು ನೀರು ಖರ್ಚು ಮಾಡಿ ನಾವನ್ನು ನಾವೆಲ್ಲ ಎಮ್ಮೆಯ ಹಸು ಅಲ್ಲ ಎಮ್ಮೆ ಹಸುವನ್ನು ಆ ರೀತಿಯಲ್ಲಿ ಕ್ಲೀನ್ ಮಾಡುವುದಿಲ್ವಾ ಆ ರೀತಿಯೂ ನಮ್ಮ ಶರೀರದಲ್ಲಿ ಕೊಳ ಇಲ್ಲ ಇರುತ್ತಾರೆ ನೀವು ಯೋಚನೆ ಮಾಡಿ ನೋಡಿ ಇಲ್ಲ ಆಗಿಲ್ಲ ಒಂದು ಚಿಂತೆ ಏನು ನಾವು ಇನ್ನೂ ಸೌಂದರ್ಯ ಆಗಬೇಕು ಇನ್ನೂ ಸೌಂದರ್ಯ ಆಗಬೇಕು ಎಷ್ಟೋ ನಾವು ಯೋಚನೆ ಸ್ನಾನ ಮಾಡಿ ಸೌಂದರ್ಯ ಆಗುವುದೇ ಇಲ್ಲ ಸೃಷ್ಟಿಯಲ್ಲೇ ದೇವರು ಸೌಂದರ್ಯ ಕೊಟ್ಟಿದೆ ಅಷ್ಟೇ ಇರುವುದು ಇದಕ್ಕೆ ಸಮವಾಗಿ ಒಂದು ವಿಷಯ ನಾವು ನೋಡಬಹುದು ಒಂದನೇ ಕೊರಿಂಥ್ಯರ ಪುಸ್ತಕ ಮೂರನೇ ಅಧ್ಯಾಯ 16-17 ವಾಕ್ಯಗಳು ನೀವು ದೇವರ ಆಲಯವಾಗಿದ್ದೀರೆಂದು ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ ಗೊತ್ತಿಲ್ಲ ನೋಡಿದ್ರೆ ಇದು ನಂಬಿಕೆ ವಿಷಯ ಅಲ್ಲ ನಾ ಫಸ್ಟೇ ಹೇಳಿದ್ರು ತಿಳುವಳಿಕೆ ಆಗಬೇಕಾಗಿರೋ ವಿಷಯ ಇದು ನಮ್ದು ನಂಬಿಕೆಗೆ ಕಮ್ಮಿ ಇಲ್ಲ ನಾನು ಹೇಳ್ತೀನಿ ನಮ್ಗೆಲ್ಲರಿಗೂ ಚೆನ್ನಾಗಿ ನಂಬಿಕೆ ಇದೆ ಅನೇಕ ವಿಷಯದಲ್ಲಿ ತಿಳುವಳಿಕೆ ಕಮ್ಮಿ ಇದೆ ಅದಕ್ಕೆ ಅಲ್ಲಿ ನಿಮ್ಗೆ ಗೊತ್ತಾಗಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೊಲೆ ಮಾಡಿದಂದ್ರೆ ದೇವರು ಅವನನ್ನು ನಾಶ ಮಾಡುವನು ಯಾಕೆಂದರೆ ದೇವರ ಆಲಯವು ಪವಿತ್ರವಾದದು ಆಲಯವು ಶಬ್ದವಾಗಿ ಹೇಳಿ ನಾನೇ ನೀವೇ ನೀವೇನು ಹೇಳುವಾಗ ಓದೋ ಚಿಂತೆ ನಾನಲ್ಲಪ್ಪ ಅವನೇ ಅಲ್ಲ ಅಲ್ಲ ಅದಕ್ಕೆ ಆ ವಾಕ್ಯ ಓದುವಾಗ ಏನು ಓದಬೇಕು ನಾನೇ ಆ ಆಲಯವು ನಾನೇ ನೀವಲ್ಲ ಆಲಯವು ನಾನೇ ಅಪ್ಪ ನೋಡಿ ಸ್ವಲ್ಪ ವಿಷಯ ತಿಳ್ಕೊಬೇಕು ನಾವು ಅಲ್ವಾ ಎಷ್ಟು ಎಚ್ಚರಿಕೆ ಆಗಿ
ಯಾಕೆ ಈ ಶರೀರ ಎಷ್ಟು ವರ್ಷ ಈ ಪ್ರಪಂಚದಲ್ಲಿ ಜೀವನ ಮಾಡುತ್ತೋ ಅಷ್ಟು ವರ್ಷ ಈ ಶರೀರ ಎಂಬ ಆಲಯಕೊಳಗಡೆ ದೇವರದು ಪವಿತ್ರ ಆತ್ಮನು ವಾಸ ಮಾಡಬೇಕು ನಮ್ಮ ಪ್ರಾಣನು ವಾಸ ಮಾಡಬೇಕು ಈ ಪ್ರಾಣನನ್ನೇ ನಾವು ಈ ಪ್ರಾಣ ಈ ಶರೀರ ಎಂಬ ಒಳಗಡೆ ಕೂತ್ಕೊಂಡು ಕಣ್ಣು ಮುಖಾಂತರವಾಗಿ ಎಲ್ಲರೂ ನೋಡಬೇಕು ನಾಳಿಗೆ ಮುಖಾಂತರವಾಗಿ ಎಲ್ಲರ ಹತ್ರ ಮಾತಾಡಬೇಕು ಇದು ಕಣ್ಣಿನಲ್ಲಿ ನೋಡುವುದು ಸಾಧ್ಯ ಸಮಯ ಬರುವಾಗ ಈ ಪ್ರಾಣ ಹೊರಟೋಗ್ತಾನೆ ಅಷ್ಟೇ ವಿಷಯ ಅವ ಈ ಶರೀರ ದೇವರು ವಾಸ ಮಾಡುವ ಆಲಯ ಈ ಆಲಯ ನಾನೇ ನೀವು ನೀವು ಓದಬೇಡ ಅನೇಕ ಸಮಯದಲ್ಲಿ ಕೆಲದೆಲ್ಲ ನಾವು ಚೇಂಜ್ ಮಾಡಿ ಓದಬೇಕು ನಾನೇ ಅರ್ಥ ಆಗುತ್ತಾ ಈ ಚಿಂತೆಯಲ್ಲಿ ನಾವು ಜೀವನ ಮಾಡಬೇಕು ಇನ್ನೊಂದು ವಿಷಯ ನಾವು ನೋಡಿದಂದ್ರೆ ಶರೀರ ಬೇರೆ ಯಾವುದು ರೀತಿಯಲ್ಲಿ ನಾವು ಹಾಳು ಮಾಡಬಹುದು ಒಂದು ಕಾಲದಲ್ಲಿ ಇದು ಸಂಪ್ರದಾಯವಾಯಿತು ಕೆಳ ದೇಶದಲ್ಲಿ ಇದು ಸಂಪ್ರದಾಯವಾಗಿದೆ ಆಗ ಈ ಕಾಲದಲ್ಲಿ ಏನಾಯಿತು ಆ ಸಂಪ್ರದಾಯ ಈಗ ಫ್ಯಾಷನ್ ಆಯಿತು ಈಗ ಏನಾಯಿತು ಎಲ್ಲಿ ಬರುತ್ತೆ ಇದು ಯಾರೊಬ್ಬರು ಮಾಡ್ತಾನೆ ಅದು ಮಾಡಿ 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 ಆಫ್ರಿಕಾ ದೇಶದಲ್ಲಿ ಇದು ಸಂಪ್ರದಾಯ ಆಫ್ರಿಕಾ ದೇಶದಿಂದ ಅಮೆರಿಕಾ ಜನಗಳು ಹೋಗಿದ್ರು ಅಲ್ಲಿಂದ ಹಾಲಿವುಡ್ಗೂ ಬಂದಿದ್ರು ಹಾಲಿವುಡ್ಡಿಂದ ಬಾಲಿವುಡ್ಗೂ ಬಂದಿದ್ರು ಬಾಲಿವುಡ್ಡಿಂದ ಸ್ಯಾಂಡಲ್ವುಡ್ ಕೋಳಿವುಡ್ ಮೋಳಿವುಡ್ಗೆಲ್ಲ ಬಂದಾಗ ಇದು ಅಲ್ಲಿಂದ ನಾವು ಉಡ್ ತರ ನಮ್ಮ ಜನಕ್ಕೂ ಮಾಡ್ತಾರೆ ಉಡ್ ಉಡ್ ಅಂದ್ರೆ ಏನು ಅರ್ಥ ಗೊತ್ತಾ ಮರ ಏನು ಸೆನ್ಸೇ ಇಲ್ಲ ಏನು ಮಾಡ್ತಿರೋದು ಅರ್ಥನೇ ಇಲ್ಲದ ಮಾಡ್ತಾರೆ ಇದು ಆ ಕಾಲದಲ್ಲಿ ದೇವರು ತಡೆಯಲು ಮಾಡಿರೋ ವಿಷಯ ನೀವು ಮಾಡಬಾರದು ನಿನ್ನ ಶರೀರದಲ್ಲಿ ನೋಡಿ ಯಾಜಕ ಕಾಂಡ ಪುಸ್ತಕ 19ನೇ ಅಧ್ಯಾಯ 20ನೇ ವಾಕ್ಯ ಸತ್ತವರಿಗಾಗಿ ನಿಮ್ಮ ಶರೀರವನ್ನು ಕೊಯ್ದುಕೊಳ್ಳಬಾರದು ನಿಮ್ಮ ಮೇಲೆ ಯಾವ ಚಿಹ್ನೆಗಳನ್ನು ಮುದ್ರಿಸಿಕೊಳ್ಳಬಾರದು ಹಚ್ಚಾಕಬಾರದು ಮುದ್ರಿಸಬಾರದು ನಾನೇ ಅಲ್ಲ ನಾನೇ ಕರ್ತನ ಹೇಳೋದಕ್ಕ ನಿನ್ನ ಶರೀರದಲ್ಲಿ ಯಾವುದು ಹಚ್ಚು ಹಾಕಬಾರದು ಚಿಹ್ನೆ ಹಾಕಬಾರದು ಹೇಳುವುದಕ್ಕ ಏನ್ ಕನೆಕ್ಷನ್ ಇದೆ ಸ್ವಲ್ಪ ನೀವು ಅರ್ಥ ಮಾಡಿ ನೋಡಿ ನಾನೇ ಕರ್ತನ ನೀವು ನಿಮ್ಮ ಶರೀರದಲ್ಲಿ ಅಚ್ಚ ಹಾಕಿದ್ರೆ ಈ ಅಚ್ಚ ಎಲ್ಲರಿಗೂ ತೋರಿಸ್ಬೇಕು ಚಿಂತ ಆಟೋಮೆಟಿಕ್ ಬರುತ್ತೆ ಇಲ್ವೋ ಅಪ್ಪ ಮತ್ತವ್ರು ನೋಡುವುದು ನಿನ್ನ ಅಚ್ಚಾಗಿರಬಾರದು ನಿನ್ನಲ್ಲಿ ವಾಸ ಮಾಡುವ ನನ್ನೇ ಅವ್ರು ನೋಡಬೇಕು ಈ ವಿಷಯ ಅದೇ ರೀತಿಯಲ್ಲಿ 1ನೇ ಪೇತ್ರ 3:3-5-6 ವಾಕ್ಯದಲ್ಲಿ ಕೊಟ್ಟಿದ ಹೊಸ ಒಡಂಬಡಿಕೆಯಲ್ಲಿ ಜನಗಳು ನೋಡಬೇಕಾಗಿತ್ತು ನಮ್ಮ ಅಲಂಕಾರವಲ್ಲ ನಮ್ಮ ಶರೀರವಲ್ಲ ನಮ್ಮ ಫ್ಯಾಷನ್ ಅಲ್ಲ ನಮ್ಮಲ್ಲಿ ವಾಸ ಮಾಡುವ ಕರ್ತನನ್ನೇ ಜನಗಳು ನೋಡಬೇಕು ಅದೇ ಅದಕ್ಕೆ ಅರ್ಥ ಬೇರೆ ಯಾವುದೆಲ್ಲ ಅದಕ್ಕೆ ಅರ್ಥ ಅದೇ ವಿಷಯನ ಹಳೆ ಒಡಂಬಡಿಕೆಯಲ್ಲಿ ನಾನೇ ಕರ್ತನ ನೀ ಹಚ್ಚಾಕಬೇಕು ಇದು ಹಳೆ ಕಾಲದಲ್ಲಿ ಇರುವ ಸಂಪ್ರದಾಯ ಈ ಕಾಲದಲ್ಲಿ ಸಂಪ್ರದಾಯ ಇದೆ ಎಲ್ಲಿ ಇದೆ ಆಫ್ರಿಕಾ ದೇಶದಲ್ಲಿ ಚಿಕ್ಕ ಮಕ್ಕಳಾಗಿ ಹುಟ್ಟುವಾಗ ಮುಖ್ಯವಾಗಿ ಗಂಡು ಮಕ್ಕಳು ಹುಟ್ಟಿದಂದ್ರೆ ಒಂದೂವರೆ ವಯಸ್ಸುಗಳು ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಕತ್ತಿಯಲ್ಲಿ ಕೂದ್ಬಿಟ್ಟು ಅದು ಬೆಂಕಿಯಲ್ಲಿ ಸುಡ್ತಾರೆ ಅದು ಸುಟ್ಟು ತಿರುಗ ವಾಸಿ ಮಾಡಿದ್ರೆ ಏನಾಗುತ್ತೆ ಅದೊಂದು ಗಾಯ ಥರ ಇರುತ್ತೆ ಬಾಸುಂಡ ಥರ ಇರುತ್ತೆ ಅದು ಬಿಟ್ಟು ಅದು ಚಿಕ್ಕ ಮಗು ಎಷ್ಟು ದೊಡ್ಡದಾದ ಅದೇ ರೀತಿ ಅದು ದೊಡ್ಡದಾಗುತ್ತೆ ಅವ್ರಿಗೆ ಅದು ಬೇಕು ಯಾಕೆ ಅವ್ರು ಇದು ಮಾಡ್ತಾರೆ ಅಂದರೆ ಅವ್ರದ್ದು ಪೂರ್ವ ಪಿತಾಕ್ಕಳು ಸತ್ತವರದು ಆ ದುರಾತ್ಮ ಬಂದು ಮಕ್ಕಳ ಮುಟ್ಟಬಾರದು ಇದಕ್ಕಾಗಿ ಅವರು ಮಾಡುವುದು ಈ ವಿಷಯ ದೇವರು ಅಲ್ಲಿಯೇ ಹೇಳಿದರು ಸತ್ತವರಿಗಾಗಿ ಈ ವಿಷಯ ನೀವು ಮಾಡಬೇಡ ನಾನೇ ಕರ್ತ ನಾನಿನ್ನ ಕಾಪಾಡ್ತೀನಿ ನಿನ್ನ ಜೊತೆಗೆ ನಾನು ಇರ್ತೀನಿ ನನ್ನ ಮಾತು ನೋಡಬೇಕು ನೀ ಅಲಂಕಾರ ಏನು ಮಾಡಬೇಡ ಚಿನ್ನ ಮಾಡಬೇಡ ಕೆಲವರು ಆಫ್ರಿಕಾ ದೇಶದಲ್ಲಿ ಪೂರ್ವ ಪಿತಾಕ್ಕಳದೆಲ್ಲ ಹೆಸರದು ಫಸ್ಟ್ ಲೆಟ್ರು ಬರೀತಾರೆ ಶರೀರದಲ್ಲಿ ನೀ ನನ್ನ ಏನು ಮಾಡಬೇಡ ನಾನು ನಿನ್ನ ಮೊಮ್ಮಗರಿಗೂ ಮೊಮ್ಮಗನೇ ನಾನೆಲ್ಲ ನಿನ್ನವನೇನೆ ಯಾರು ಗೊತ್ತಾಗಬೇಕು ದುರಾತ್ಮಗಳಿಗೂ ಗೊತ್ತಾಗಬೇಕು ಇದಕ್ಕೆ ನಾವು ಮಾಡುವುದು ಯಾರು ಆಫ್ರಿಕಾ ದೇಶದಲ್ಲಿ ಡಿಸ್ಕವರಿ ನ್ಯಾಷನಲ್ ಜಿಯೋಗ್ರಫಿಯಲ್ಲಿ ನೋಡಬಹುದು
ಅದೇನಾಯ್ತು ಈ ಆಫ್ರಿಕಾ ದೇಶದಲ್ಲಿ ಇರುವವರು ಅಮೆರಿಕಾಗೆ ಬಂದು ಅಲ್ಲಿಂದ ಇರುವವರು ಹಾಲಿವುಡ್ ಗೆ ಬಂದು ಅದಾದ ಸಿನಿ ಫೀಲ್ಡ್ ಗೆ ಬಂದು ಅವರು ಇದು ಕಾಪಿ ಮಾಡ್ತಾರೆ ಚೆನ್ನಾಗಿದಲ್ಲ ಶರೀರದಲ್ಲಿ ಅಲ್ಲಿ ಇಲ್ಲಿ ಇವನು ಏನು ಮಾಡಿದಾನೆ ಟ್ಯಾಟೂ ಟ್ಯಾಟೂ ಫ್ಯಾಷನ್ ಬೇಸರ್ನಲ್ಲಿ ಮಾಡಿದ್ರು ಸುರು ಇದು ನಮ್ಮವರು ನೋಡಿ ನಮ್ಮ ಸಿನಿ ಸ್ಟಾರ್ಗಳು ನೋಡಿ ಅದು ಅವರು ಫ್ಯಾಷನ್ ಆಗಿ ನಮ್ಮ ಜನಗಳು ಅದು ನೋಡಿ ಅದು ಫ್ಯಾಷನ್ ಆಗಿ ಏನು ಮಾಡಿದ್ರು ಈಗ ಎಲ್ಲರೂ ಕೆಲವರು ಕೈ ಕೆಲವರು ಮಾಡು ನಮ್ಮ ಚರ್ಚಲ್ಲಿ ಬರೋ ಪಾಸ್ಟರ್ ಬ್ರದರ್ ನೋಡು ಅಂದ್ರೆ ಕೈ ಕೆತ್ತ ನೋಡು ಏನು ಏನು ತೋರಿಸಿ ಅಲ್ಲಿ ಸುಮ್ಮನೆ ಮಾಡಿದ್ರು ಅದು ಫ್ಯಾಷನ್ ನನಗಾಗ ನಾ ಎಷ್ಟೋ ಸಾರಿ ಹೇಳಿದ್ರು ನಮ್ಮ ಫ್ರೆಂಡೇ ಹೇಳಿದ್ರು ಮಾಡ್ರ ಮಾಡ ಮಾಡಿ ನನಗಾಗಿಲ್ಲ ನಮ್ಮ ಫ್ರೆಂಡೇ ಹೇಳಿ ನಾ ಮಾಡಿ ಈ ರೀತಿಯಲ್ಲಿ ನಮ ಹೇಳುವರು ಫ್ಯಾಷನ್ ಆಗ ದೇವರು ಹೇಳಿದ್ದಾರೆ ನಿನ್ನ ಶರೀರ ಈ ಥರ ಎಲ್ಲ ಮಾಡಬಾರ್ದು ಬರೋ ಟಾಟು ನಿಮ್ಮ ಫ್ಯಾಷನ್ ಅಲ್ಲ ಅದಕ್ಕೆ ನಾನು ತಮಿಳಲ್ಲಿ ಹೇಳಿದ್ದು ಅಂಶ ನಿಮ್ಗೆ ಅರ್ಥ ಆಗಿದೆ ಅನಿಸ್ತು ಮುಖ್ಯವಾಗಿ ಈ ಕಾಲದಲ್ಲಿ ಸ್ತ್ರೀ ಜೊತೆಗೆ ರೇಪ್ ಎಂಬ ಕೇಸು ಡೈಲಿ ನೋಡಿ ಪೇಪರಲ್ಲಿ ಏನಾಗುತ್ತೆ ಡೈಲಿ ಅದನ್ನು ಯಾರು ಮಾಡ್ತಾರ ಜಾಸ್ತಿ ಈಗ ನೋಡಿ ಬಾಂಬೆಯಲ್ಲಿ ಆಗಿರೋ ವಿಷಯ ಫಸ್ಟ್ ಸೆಕೆಂಡ್ ಅಕ್ಕಿಸ್ಟ್ಗಳು 17 ವಯಸ್ಸೇ ಆಗಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಏನು ಶಿಕ್ಷಣ ಕೊಡಬೇಕು ಎಲ್ಲಿ ಇದೆಲ್ಲ ಬರುತ್ತೆ ಇದೆಲ್ಲ ಸಿನಿ ಫೀಲ್ಡ್ ಇಂದ ಬರುವುದು ಆ ಕಾಲದಲ್ಲಿ ಸಿನಿಮಾ ಕಥೆ ಇಬ್ರು ಪ್ರೀತಿಸೋದು ಯಾವಾಗ ಗೊತ್ತಾ ಕಾಲದಲ್ಲಿ ಶುರು ಮಾಡಿ ಕೆಲಸ ಜಾಗದಲ್ಲಿ ಈ ಕಾಲದಲ್ಲಿ ಸೀನ್ ಎಲ್ಲ ಯಾವಾಗ ಗೊತ್ತಾ 8-9 ಕ್ಲಾಸ್ ಓದುವಾಗ ಪ್ರೀತಿ ನೋಡಿದ್ರ ಅವ್ರು ಚೇಂಜ್ ಮಾಡಿದ್ರು ಆಡಲ್ಲಿ ಚಿಕ್ಕ ಮಕ್ಕಳು 1-2 ವಯಸ್ಸಲ್ಲಿ ಅವ್ರಿಗೆ ಹೆಸರೇ ಚೇಂಜ್ ಮಾಡಿದ್ದಾರೆ ಇಂಗ್ಲೀಷ್ ಅಲ್ಲಿ ಯಂಗ್ ಅಡಲ್ಟ್ ನೋಡಿ ಆ ಪದ ನೋಡಿ ಅಡಲ್ಟ್ ಚಿಲ್ಡ್ರನ್ ಹೆಸರು ಈಗ ಹೋಯ್ತು ಯಂಗ್ ಅಡಲ್ಟ್ ಈ ರೀತಿಯಲ್ಲಿ ಸಾತನ ಏನು ಮಾಡಿದಾನೆ ಟ್ರಿಕಾ ಮಾಡಿದಾನೆ ಫ್ಯಾಷನ್ ಎಂಬ ಹೆಸರು ಅದೇ ನಾನು ಹೇಳುವುದು ಈಗ ಟೆನ್ನಿಸ್ ಪ್ಲೇಯರ್ ನೋಡ್ತಾರೆ ಸಿನಿ ಫೀಲ್ಡ್ ಅಲ್ಲಿ ನೋಡ್ತಾರೆ ಸ್ತ್ರೀಗಳಿಗೂ ಏನು ಬೇಡ ಈಗ ಬಟ್ಟೆ ಎಂಬುದು ಬೇಡ ಬಟ್ಟೆನೇ ಬೇಡ ಆ ರೀತಿಯಲ್ಲಿ ಮಾಡಿದ್ರು ವಿಷಯ ಅದೇ ನಾನು ಹೇಳಿದ್ರು 1940-30 ಟೆನ್ನಿಸ್ ಗೇಮ್ ಫೋಟೋ ಇದೆ ನೀವು ಇಂಟರ್ನೆಟ್ಟಲ್ಲಿ ನೋಡಿ ಅಟ್ ಪ್ರೆಸೆಂಟ್ ಟೆನ್ನಿಸ್ ಗೇಮ್ ಫೋಟೋ ಇದೆ ಯಾವ್ದು ರೀತಿಯಲ್ಲಿ ಇದೆ ನೀವೇ ನೋಡ್ಬೋದು ಇದೆಲ್ಲ ಏನಿದೆ ಸೈತಾನದ ಕೆಲಸ ನಮ್ಮ ತಪ್ಪಾದ ದಾರಿಯಲ್ಲಿ ಕರ್ಕೊಂಡು ಹೋಗೋದಕ್ಕೆ ಕೆಳ ತಂದು ಮನೆಯಲ್ಲಿ ಸ್ಲೀವ್ಲೆಸ್ ಆಗಬೇಡ ಅಂತ ಹೇಳ್ತಾರೆ ಹೆಣ್ಮಕ್ಳಿಗೂ ಅದಕ್ಕೂ ಸಾತನ ದಾರಿ ಕೊಡ್ತಾನೆ ಈಗ ಈಗ ಸ್ಲೀವ್ ಇದೆ ಚುರಿದಾರಿದೆ ಅದು ಇಷ್ಟು ನೋಡುತ್ತೆ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಅದು ಸ್ಲೀವ್ ಇದೆಲ್ಲ ಅದು ಸ್ಲೀವು ಸ್ಲೀವ್ ಅಂದ ಏನರ್ಥ ಎದಕ್ಕಾಗಿ ಸ್ಲೀವ್ ಕೊಟ್ಟಿದೆ ಈಗ ಸ್ಲೀವ್ ಇದೆ ಅದು ಇಲ್ಲಿಂದ ಹೋಗಿ 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 ಇಲ್ಲಿ ಬಂದಿದ್ದು ಇಷ್ಟೇ ಸ್ಲೀವ್ ಆಗ ಸ್ಲೀವ್ ಇದೆ ಎದಕ್ಕಾಗಿ ಗೊತ್ತಿಲ್ಲ ಅದಕ್ಕೊಂದು ತಾಯಿ ತಂದಲ್ಲ ನೀನು ಚಿಕ್ಕ ಸ್ಲೀವ್ ಮಾಡಪ್ಪ ಪರವಾಗಿಲ್ಲ ಮಾಡಿ ಯಾರು ನೋಡೋದಲ್ಲ ನಮ್ಮ ಸಹೋದರ ಸಹೋದರಿಯಲ್ವಾ ಬೇಡ ಅದು ನಮಗೆ ಬೇಕಾಗಿಲ್ಲ ವಿಷಯ ನಾವು ಸ್ವಲ್ಪ ನಮ್ಮ ಶರೀರ ನಮ್ಮ ಶರೀರ ಮುಖಾಂತರ ಇನ್ನೊಬ್ರು ಬಾಬಾ ಮಾಡಬೇಡ ಅದಕ್ಕೆ ಅವ 1-3 ಅಧ್ಯಾಯ ಲಾಸ್ಟಲ್ಲಿ ಇದೆ ನೀವು ಮರ್ಯಾದೆಗೆ ತಕ್ಕ ಉಡುಪನ್ನು ಮರ್ಯಾದೆಗೆ ತಕ್ಕ ನೋಡಿದ್ರ ಬೆರಲೆಲ್ಲ ಮರೆ ಮಾಡಬೇಕು ನಾನು ಅಲ್ಲಿಲ್ಲ ಮರ್ಯಾದೆಗೆ ತಕ್ಕೊಂದು ಡ್ರೆಸ್ ಹಾಕ ಅದು ಒಳ್ಳೆ ಅದಕ್ಕೆ ಸಾತನ ಉಲ್ಟ ಮಾಡಿದಾನೆ ಆ ಕಾಲದಲ್ಲಿ ಸ್ತ್ರೀಗಳಲ್ಲಿ ಡ್ರೆಸ್ ಧರಿಸುವುದು ಗಂಡಸರದು ಏನು ಮಾಡ್ತಾರೆ ಹಳೆಯ ಫೋಟೋ ನೋಡಿ ನಮ್ಮ ಇಂಡಿಯನ್ ಫೋಟೋ ಯಾವ್ದು ರೀತಿಯಲ್ಲಿ ಇದೆ ಸುಮ್ಮನೊಂದು ಕೋಮಣ ಅಂತ ಕಟ್ಟುವ ಒಂದೇ ಕಚ್ಚೆ ಕಟ್ಟುವುದು ಅಷ್ಟೇ ನಾಮಂದ್ರ ಮಾರಿ ಮುನ್ನಾಡಿ ಇವ್ರು ನಮ್ಮ ಪಿನ್ನಾಡಿ ಇವ್ರು ನಾಮ ಇಲ್ವಾ ಅಷ್ಟೇ ವಿಷಯ ಇಲ್ವಾ ಮುಂದುಗಡೆ ಹಿಂದುಗಡೆ ಸ್ವಲ್ಪ ಬಟ್ಟೆ ಹಾಕ್ತಾನೆ ಯಾರು
ಗಂಡಸರು ಮತ್ತೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ ಬರ್ತಾರೆ ಸ್ತ್ರೀಗಳು ಮಾತ್ರ ಪೂರ್ತಿ ಡ್ರೆಸ್ ಅಲ್ಲಿ ಆ ಕಾಲದಲ್ಲಿ ಇತ್ತು ಆ ಕಾಲದಲ್ಲಿ ರೇಪೋ ಇಲ್ಲ ಚೆನ್ನಾಗಿ ಯೋಚನೆ ಮಾಡಿ ನೋಡಿ ಮನುಷ್ಯರ ಥಿಂಕಿಂಗ್ ಸೈಕಾಲಜಿ ಯಾವುದು ಚೇಂಜ್ ಆಯಿತು ಅದು ಅದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಗಂಡಸರು ಡ್ರೆಸ್ ಹಾಕೊಳ್ಳೋಣ ಬಂದು 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 ಈಗ ಏನಾಯಿತು ಒಂದು ಬೆನಿಯನ್ ಹಾಕಿ ಶರ್ಟ್ ಹಾಕಿ ಶರ್ಟ್ ಮೇಲೆ ವೆಸ್ಟ್ ಕೋಟ್ ಹಾಕಿ ವೆಸ್ಟ್ ಕೋಟ್ ಮೇಲೆ ಓವರ್ ಕೋಟ್ ಹಾಕಿ ಇದು ನೋಡಬಾರದು ಟೈಯನ್ ಕಟ್ಟಿ ತಲೆಯಲ್ಲಿ ತೊಪ್ಪಿ ಹಾಕಿ ಕೈಯಲ್ಲಿ ಗ್ಲೌಸ್ ಹಾಕಿ ಬಂದು ನಿಂತ ಅವನು ನೋಡಕ್ಕೆ ಏನಿದೆ ಬರೋ ಮಗ ಮಾತ್ರ ನೋಡಬಹುದು ಅವನೇ ಮಿಸ್ ಇಂಡಿಯಾ ಸಾರಿ ಮಾಸ್ಟರ್ ಇಂಡಿಯಾ ಮಿಸ್ಟರ್ ಇಂಡಿಯಾ ಸಾರಿ ಬರ್ತಾರೆ ಮಿಸ್ ಇಂಡಿಯಾ ಸೆಲೆಕ್ಷನ್ ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಇವ ಇದಾನ ಡ್ರೆಸ್ ಅಲ್ಲಿ ಈ ಕಾಲದಲ್ಲಿ ಇವಳು ಬಂದಾಯ್ತು ಡ್ರೆಸ್ ಎಲ್ಲ ಅವನ ಕೈಯಲ್ಲಿ ಕೊಟ್ಬಿಟ್ಟು ಈಗ ಇವಳಿಗೊಂದು ಕಚ್ಚೆ ಬೇರೆ ಏನು ಬೇಡ ಸ್ಲಿಮ್ ಬಾಡಿ ಯಾವ ರೀತಿಯಲ್ಲ ತೋರಿಸ್ಬೇಕು ಜನಗಳಿಗೂ ಆ ರೀತಿ ತೋರಿಸ್ತಾರೆ ಏನಾಯ್ತು ರೇಪ್ ಜಾಸ್ತಿ ಆಯ್ತು ಈವ್ ಟೀಸಿಂಗ್ ಜಾಸ್ತಿ ಆಯ್ತು ಈಗ ತಾಯಿ ತಂದೆಗಳಿಗೂ ಅವ್ರ ಹೆಣ್ಮಕ್ಳಿದೆ ಅಂದ್ರೆ ಆರು ಗಂಟೆ ಆಯ್ತಂದ್ರೆ ಒಳಗಡೆ ಏನಾಯ್ತು ಈಗ ಭಯ ಏನಾಗುತ್ತೋ ದಾರಿಯಲ್ಲಿ ಏನಾಗುತ್ತೋ ಏನಾಗುತ್ತೋ ಯಾಕೆ ಈ ವಿಷಯ ಫ್ಯಾಷನ್ ಇದನ್ನ ತೋರಿಸೋದು ಸಿನಿಮಾಯಲ್ಲಿ ಇದನ್ನ ತೋರಿಸೋದು ಡ್ರಾಮಾಯಲ್ಲಿ ಜನಗಳಿಗದು ಫ್ಯಾಷನ್ ಆಯ್ತು ಸಾರಿ ಬ್ಲೌಸ್ ಹಾಕುವುದು ಹಿಂದುಗಡೆ ಸ್ಪೈಡರ್ ನೆಟ್ಟಿತ್ರ ಮಾಡ್ತಾರೆ ಯಾಕೆ ಹಿಂದುಗಡೆ ಫ್ಯಾಷನ್ ಮಾಡುವುದು ಬೇರೆ ಯಾರ್ದೋ ನೋಡೋಕೆ ಇವಳಿಗೆ ನೋಡ್ಬೇಕಂದ್ರೆ ಮುಂದ್ಗಡೆ ಹಾಕ್ಬೇಕು ಕನ್ನಡಿಯಲ್ಲಿ ನೋಡ್ಬೋದು ಹಿಂದುಗಡೆ ಮಾಡೋದು ಯಾಕೆ ಯಾರ್ಗೋ ಇಲ್ಲ ಅದೆಲ್ಲ ಅದೇ ವಿಷಯ ನೀವು ಯೋಚನೆ ಮಾಡಿ ನೋಡಿ ಪೂರ್ತಿ ನೆಟ್ ಡಿಸೈನ್ ಯಾಕೆ ಹಿಂದುಗಡೆ ಬರೋಣಕ್ಕೆ ನೋಡಕ್ಕೆ ನಿನ್ ಕಣ್ಣಾಡಿಯಲ್ಲಿ ನಿಂತು ನೋಡಕ್ಕಾಗಲ್ಲ ಆಗ ನೋಡುವ ಏನ್ ಹೇಳ್ತಾರೆ ನೀವು ನೋಡುವ ಕಣ್ಣು ತಪ್ಪು ನಿಮ್ ಚಿಂತೆ ತಪ್ಪು ನೀವು ಸಹೋದರಿ ತರ ನೋಡಬೇಕು ಮಾಡುವುದೆಲ್ಲ ಮಾಡಬೇಕು ತಪ್ಪು ಇನ್ನೊಬ್ಬನ ಕೇಳಬೇಕು ನಾವು ನಮ್ಮ ಶರೀರ ಕಾಪಾಡಬೇಕು ಇದು ದೇವರು ವಾಸ ಮಾಡುವ ಶರೀರ ವೇಸಿ ತರದಕ್ಕೂ ವಿಚಾರದಕ್ಕಲ್ಲ ಈ ಶರೀರ ಎಚ್ಚರಿಕೆಯಾಗಿ ಇರಬೇಕು ಮೂರು ಸಿಸ್ಟರ್ದು ಒಂದನೇ ಕೊರಿಂದೆ ಆರನೇ ಅಧ್ಯಾಯ ಹದಿನೈದು ಹದಿನಾರು ಓದಿ ಮತ್ತು ಹತ್ತೊಂಬತ್ತು ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯದು ಈಗಿರಲಾಗಿ ಕ್ರಿಸ್ತನ ಅಂಗಗಳನ್ನು ನಾನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗ ಮಾಡಬಹುದು ಹಾಗೆ ಎಂದಿಗೂ ಆಗಬಾರದು ಏನು ಸೂಳೆಯನ್ನು ಸೇರಿಕೊಳ್ಳುವವನು ಅವಳೊಂದಿಗೆ ಒಂದೇ ದೇಹವಾಗಿದ್ದಾನೆಂಬುದು ನಿಮಗೆ ತಿಳಿಯದು ಇಬ್ಬರು ಒಂದೇ ಶರೀರವಾಗಿರುವರೆಂದು ಆತನು ಹೇಳುತ್ತಾನಲ್ಲ ಹತ್ತೊಂಬತ್ತು ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಎಂಬುದು ತಿಳಿಯದು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನಿಮಗೆ ತಿಳಿಯುವುದು ನೀವು ನಿಮಗೆ ಸ್ವಂತ ಸೊತ್ತಲ್ಲ ಎಲ್ಲರೂ ಹೇಳಿ ಒಂದ್ಸರಿ ನಾವು ನಮಗೆ ಸ್ವಂತ ನಾವು ನಮಗೆ ಸ್ವಂತ ಸ್ವತ್ತ ಅಲ್ಲ ನೀವು ನಿಮಗೆ ಸ್ವಂತ ಸ್ವತ್ತ ಅಲ್ಲ ನಾನಲ್ಲ ಅವನೇನಲ್ಲ ನಾನು ನನಗೆ ಸ್ವಂತ ಸ್ವತ್ತ ಅಲ್ಲ ಮತ್ತ ಯಾರಕ್ಕೆ ಅದು ತಿಳಿಯದು ನೋಡಿ ಎಷ್ಟು ಸ್ಪಷ್ಟವಾಗಿ ಗೊತ್ತಿದೆ ಇದು ಗೊತ್ತಿಲ್ವೋ ನಿನಗೆ ಯಾಕೆಂದ್ರೆ ವಿಶ್ವಾಸ ಕಮ್ಮಿ ಇಲ್ಲ ನಾನು ತಿರುಗಿ ಹೇಳ್ತೀನಿ ಇದು ಆರಂಭದಲ್ಲಿ ನಾನು ಹೇಳಿದ್ರು ಇದು ವಿಶ್ವಾಸ ನಂಬಿಕೆ ವಿಷಯ ಅಲ್ಲ ಇದು ಎಲ್ಲರಿಗೂ ಚೆನ್ನ ನಂಬಿಕೆ ಇದೆ ವಿಶ್ವಾಸ ಇದೆ ಎಲ್ಲ ಇದೆ ಕೆಲ ವಿಷಯಗಳು ನಮಗೆ ಗೊತ್ತಿಲ್ಲ ಗೊತ್ತು ಅಷ್ಟದ ರೀತಿಯಲ್ಲಿ ಗೊತ್ತಿಲ್ಲ ಅದಕ್ಕೆ ತಿಳಿಯಪಡಬೇಕು ನಮಗೆ ಅರ್ಥಾಗುತ್ತಾ ಅದಕ್ಕೆ ಇಲ್ಲಿದೆ ಎಲ್ಲ ವಿಷಯದಲ್ಲಿ ತಿಳಿಯದು ಆಗ ಈ ಶರೀರ ನಮಗೆ ಸ್ವಂತವಲ್ಲ ಎಂದ್ರೆ ಮತ್ತೆ ಯಾರಿಗೂ ಸ್ವಂತ ಇದು ಕ್ರಿಸ್ತ ಯೇಸುವಿಗೆ ಸ್ವಂತ ಇಲ್ವಾ ಅಪ್ಪ ಕ್ರಿಸ್ತ ಯೇಸುವಿಗೂ ಸ್ವಂತವಾಗಿರುವ ಶರೀರ ಮೇಲೆ ಅವ್ರ ಪರ್ಮಿಷನ್ ಇಲ್ಲ ಅಂದ್ರೆ ನಮ್ಮ ಇಷ್ಟಕ್ಕೆ ಏನಾದ್ರು ಮಾಡೋಕ್ಕಾಗುತ್ತಾ ನೀವು ಯಾರಾದ್ರೂ ಒಂದು ವಿಷಯ ಒಂದು ಜಾಗದಲ್ಲಿ ನಿಮ್ಮ ಇಷ್ಟಕ್ಕೆ ಒಂದು ಮಾಡಿ ನೋಡಿ ತಿರ್ಗಿ ಏನಾಗುತ್ತೆ ಜಗಳ ಆಗುತ್ತೆ ಅಲ್ಲಿ ಇಲ್ವಾ ಇನ್ನೊಬ್ಬರ ಶರೀರ ನೀವು ಏನು ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗಲ್ಲ
ಅಪ್ಪ ಯೇಸು ಕ್ರಿಸ್ತ ಬಿಡ್ತಾರ ಬಿಡಲ್ಲ ಅದೇ ಅವರು ಹೇಳಿದ್ರು ನನ್ನ ಆಲಯ ಯಾರಾಗಿಲೋ ನಾಶ ಮಾಡಿದ್ರೆ ಅವರು ನಾನು ಬಿಡ ನಾನು ನಾಶ ಇಲ್ಲಿ ಏನಿದೆ ಒಂದು ವ್ಯಭಿಚಾರಕ್ಕೆ ಈಗ ನೀನು ವ್ಯಭಿಚಾರ ಮಾಡಿದ್ರೆ ಹೇಳಿ ಇಲ್ಲ ನಿನ್ನ ಶರೀರ ಅವರದು ಅವಯವಗಳಾಗಿದೆ ಅಂಗಗಳಾಗಿದೆ ಆಗ ನಿನ್ನ ಅಂಗಗಳೇ ಅವರದು ಅಂಗಗಳಿಗೆ ಸಮವಾಗಿ ಮಾಡಬೇಡ ಅದೇ ವಾಕ್ಯದ ಅರ್ಥ ಅಲ್ವಾ ನಿಮ್ಮ ಅಂಗಗಳೇ ಏನಾಗಬಾರದು ಅಂಗಗಳೇ ಅವರದು ಶರೀರವಾಗಿ ಅಂಗಗಳಾಗಿ ಮಾಡಬೇಡ ಅವಳು ಬೇಕಂದ್ರೆ ಏನಾಗಲಿ ಕೈಯಲ್ಲಿ ಕಾಲಲ್ಲಿ ಹೊಟ್ಟೆಯಲ್ಲಿ ಮುದುಗಲ್ಲಿ ಏನು ಬೇಕಂದ್ರೆ ಮಾಡಲಿ ಅದು ನೋಡಿ ನೀನು ಮಾಡಬೇಡ ನೀವು ಅದೇ ತರ ಮಾಡಿದ್ರೆ ಏನಾಯ್ತು ಅವಳ ಜೊತೆಗೆ ನೀನು ಸೇರಿಕೊಂಡ ರೀತಿ ಚರ್ಚಿಗೆ ಬರಬಹುದು ಸುಳ್ಳುತನ ಏನು ಮಾಡಲ್ಲ ಸುಳ್ಳೇ ಅಲ್ಲ ಆಗಿಲೋ ಅದೇ ರೀತಿಯಲ್ಲಿ ಫ್ಯಾಷನ್ ರೀತಿಯಲ್ಲಿ ನಿಮ್ಮ ಶರೀರದಲ್ಲಿ ನೀವು ಮಾಡಿದಂದ್ರೆ ಅದಕ್ಕೆ ಏನರ್ಥ ನೀವು ಅವಳ ತರನೇ ಜೀವನ ಮಾಡ್ತೀರ ಅವಳಿಗೆ ಏನು ದಂಡನೆ ಇದೋ ಅದೇ ದಂಡನೆ ಯಾಕೆ ಗೊತ್ತಾ ಈ ಶರೀರ ನಿಮ್ಗೆ ಗೊತ್ತಾಗಬೇಕು ಇದು ನಂದಲ್ಲ ಈ ಶರೀರ ಯಾರದು ಕ್ರಿಸ್ತ ಯೇಸು ಸೊ ಈ ಶರೀರದಲ್ಲಿ ನಾ ಏನೋ ಒಂದು ಮಾಡಬೇಕಂದ್ರೆ ಅದು ಗೌರವವಾಗಿ ಒಳ್ಳೆ ರೀತಿಯಲ್ಲೇ ಇರಬೇಕು ಮಾನ್ಯವಾಗಿ ಇರಬೇಕು ಇಲ್ಲದ ನಮ್ಮ ಇಷ್ಟಕ್ಕೂ ಮಾಡಿ ನಾಶ ಮಾಡೋದಕ್ಕಲ್ಲ ಈ ಶರೀರ ಇದು ಯೇಸು ಕ್ರಿಸ್ತಕ್ಕೂ ಸ್ವಂತವಾಗಿರೋ ಶರೀರ ಈ ಶರೀರದಲ್ಲಿ ಪವಿತ್ರಾತ್ಮ ವಾಸ ಮಾಡುತ್ತೆ ಇದು ನಿಮಗೆ ನಿಮಗೆ ಅಂದ್ರೆ ಒಂದು ವಿಶ್ವಾಸಕ್ಕೆ ಸ್ವಂತವಾಗ ಅಲ್ಲ ಈ ಶರೀರ ಇದು ನಿಮಗೆ ತಿಳಿಯೋದೋ ತಿಳಿಯೋದೋ ಗೊತ್ತಾಗಲ್ವಾ ಇದು ಗೊತ್ತಾಗಲಿಲ್ಲ ಅಂದ್ರೆ ಈಗ ಗೊತ್ತಾಗಬೇಕು ನಮ್ಮ ಇಷ್ಟಕ್ಕೆ ಇದು ಮಾಡಿ ಅರ್ಥ ಆಗುತ್ತ ಇನ್ನೊಂದು ವಿಷಯ ಈ ಶರೀರ ಬಗ್ಗೆ ನಾವು ಒಂದನೇ ತೆಸಲೋನಿಕ ಐದನೇ ಅಧ್ಯಾಯ ಇಪ್ಪತ್ತಿ ಮೂರನೇ ವಾಕ್ಯ ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ ಇದಲ್ಲದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ವರಣದಲ್ಲಿ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಮಾಡಲಿ ಕಾಣುವಂತೆ ಈಗ ಆತ್ಮ ಕಣ್ಣಿಗೆ ಕಾಣಕ್ಕಾಗಲ್ಲ ಪ್ರಾಣ ಕಣ್ಣಿಗೆ ಕಾಣಕ್ಕಾಗಲ್ಲ ಶರೀರ ಆಗುತ್ತೆ ನಮ್ಮ ಆತ್ಮ ಪರಲೋಕ ಕರ್ಕೊಂಡು ಹೋಗೋದಕ್ಕಾಗಿ ಆತ್ಮದಲ್ಲಿ ನಾವು ಶರೀರ ಮುಖಾಂತರ ಆಗಿ ಮಾಡುವ ಪಾಪನೆ ಅವರು ಶಿರುವೆಯಲ್ಲಿ ಏನು ಮಾಡಿದೆ ಪರಿಹಾರ ಆತ್ಮ ಸಂಬಂಧಪಟ್ಟ ವಿಷಯಗಳು ಮಾಡುವುದು ಶರೀರದಲ್ಲಿ ಅರ್ಥ ಆಗುತ್ತಾ ಅದು ಅವರು ಸಿಲುಬೈಯಲ್ಲಿ ಏನು ಮಾಡಿದೆ ಪರಿಹಾರ ಮಾಡಿ ಕ್ಷಮಾಪಣೆ ಕೊಟ್ಟಿದ್ದು ಆತ್ಮೀಯ ಕೊರತೆ ಅವ್ರು ಏನು ಮಾಡ್ತಾರೆ ಆತ್ಮೀಯದಲ್ಲಿರುವ ವಿಷಯಗಳು ಆತ್ಮ ಮುಖಾಂತರ ನಾವು ಮಾಡುವ ಪಾಪ ವಿಷಯಗಳು ಅವರು ಕೃಪೆಯಿಂದ ಅದು ಏನಾಗುತ್ತೆ 80 ನಾವು ಮಾಡೋದು 20 ಅವರು ಮಾಡ್ತಾರೆ ಒಂದು ವೇಳೆ ನಮ್ಮಲ್ಲಿ 20 ಸಾಧ್ಯ ಸೊ 80 ಅವರು ಕೃಪೆಯಿಂದ ಮಾಡಿ 100 ಆಗಿ ಮಾಡಿ ಪರಲೋಕ ಕರ್ಕೊಂಡು ಹೋಗ್ತಾರೆ ಹಾಗೆ ಕಣ್ಣಿನಲ್ಲಿ ನೋಡುವ ಈ ಶರೀರ ನಮ್ಮಲ್ಲಿ ಕಾಪಾಡೋಕ್ಕಾಗುತ್ತಾ ಆಗುತ್ತಾ ಸ್ವಲ್ಪ ಯೋಚನೆ ಮಾಡಿ ನೋಡಿ ಆಗುತ್ತೆ ಅಲ್ವಾ ನಮ್ಮ ಶರೀರ ನಮ್ಮಲ್ಲಿ ಕಾಪಾಡ್ಬೋದು ಬೇಕೆಂದ್ರೆ ಟಾಟು ಮಾಡ್ಬೋದು ಇಲ್ಲಂದ್ರೆ ಬೇಡ ನಮ್ಮ ಶರೀರ ಹಾಗೆ ಈಗ ಕೇಳುವುದಕ್ಕೆ ಸಾಧ್ಯ ಇಲ್ಲ ಏನು ಈ ಶರೀರ ನಮಗೆ ಸ್ವಂತ ಅಲ್ಲ ಯಾರಿಗೂ ಸ್ವಂತ ಇದು ಕ್ರಿಸ್ತ ಯೇಸುಗೆ ಸ್ವಂತ ನೋಡಿ ಆಯ್ತು ನಾವು ಹಾಗೆ ಈ ಶರೀರ ಅವ್ರು ಬರೋ ತನಕ ನಾವು ಪವಿತ್ರದಲ್ಲಿ ಇಡಬೇಕು ಇದು ಬೇರೆ ಯಾವುದು ವಿಷಯಕ್ಕಾಗಿಯೂ ಬಿಡಬಾರದು ಅರ್ಥ ಆಗುತ್ತಾ ಆಗ ನೀವು ವಿಷಯ ಕೇಳ್ಬೋದು ಪ್ರಶ್ನೆ ಇದಕ್ಕೆ ಉಲ್ಟಾಗಿ ನನ್ನ ಹತ್ರನೇ ವಿಷಯ ಕೇಳ್ಬೋದು ಇದೇ ಶರೀರ ಅಲ್ಲ ಬರ್ತಾರೆ ಮಣ್ಣಿಗೆ ಮಣ್ಣಾಗುತ್ತೆ ಯೇಸು ಕ್ರಿಸ್ತ ಪುನಃ ಬರೋ ಸಮಯದಲ್ಲಿ ಈ ಶರೀರದಲ್ಲಿ ಅಲ್ಲಲ್ಲ ನಾವು ಬರುವುದು ನಾವು ಆತ್ಮೀಯ ಶರೀರದಲ್ಲೆಲ್ಲ ಬರುವುದು ಆಗೆ ಈ ಶರೀರ ಇಂದ ಯಾಕೆ ನಾವು ಇಷ್ಟು ನೋಡುವುದು ಸತ್ತವರು ಆತ್ಮೀಯ ಶರೀರದಲ್ಲೇ ಇಲ್ಲ ಇಲ್ಲ ನಾನು ಹೇಳಿಲ್ಲ ಅವರು ಬರೋ ಸಮಯ ನೀವು ಜೀವನದಲ್ಲಿ ಇದೆ ಅಂದರು ಇದು ಸತ್ತವರಿಗಾಗಿ ಬರೆದಿರೋ ಪುಸ್ತಕ ಅಲ್ಲ ಜೀವನದಲ್ಲಿ ಬದುಕಿರುವವರಿಗೇನೆ ಸೊ ಬದುಕಿರೋ ನಾವು ಈ ವಾಕ್ಯ ಪ್ರಕಾರ ನೋಡಿದಂದ್ರೆ ಏನು ಮಾಡಬಾರ್ದು ನಮ್ಮ ಶರೀರದಲ್ಲಿ ಈ ಥರ ಯಾವುದು ವಿಷಯ ನಾವು
ಆಮೆನ್. ಈ ಶರೀರ ದೇವರು ವಾಸ ಮಾಡುವ ಈ ಶರೀರ ಇನ್ನೊಬ್ಬರಿಗೆ ತೋರಿಸುವುದು ಅದು ಮುಖಾಂತರವಾಗಿ ಆ ವ್ಯಕ್ತಿ ಪಾಪ ಮಾಡುವುದಕ್ಕೆ ಆಗಿ ಅಲ್ಲ ಈ ಶರೀರ ಈ ದೇವರು ಕೊಟ್ಟಿರುವ ಶರೀರ ದೇವರು ಯಾವಾಗ ನಮ್ಮ ಆತ್ಮನ ಕರೀತಾರೋ ಆ ಸಮಯ ತಂಗ ಪವಿತ್ರಾತ್ಮ ವಾಸ ಮಾಡುವ ಆಲಯ ಅಷ್ಟು ಕಾಲ ತಂಗ ನಮಗೆ ಅನೇಕ ಕರ್ತವ್ಯಗಳು ದೇವರು ಕೊಟ್ಟಿದ್ದಾರೆ ಆ ವಿಷಯಗಳೆಲ್ಲ ಈ ಶರೀರ ಮುಖಾಂತರ ನಾವು ಮಾಡಬೇಕು ಅವರ ಮಹಿಮೆಗಾಗಿ ಆಮೆನ್ ಅದಕ್ಕೆ ಅವರು ಹೇಳಿದ ಈ ಶರೀರ ನನಗೆ ಸ್ವಂತ ಅರ್ಥ ಆಯ್ತಾ ಎರಡನೇ ಪೇತ್ರ ಒಂದನೇ ಅಧ್ಯಾಯ ಹದಿಮೂರು ಹದಿನಾಲ್ಕನೇ ವಾಕ್ಯಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತೋರಿಸಿದ ಪ್ರಕಾರ ನಾನು ಈ ಗುಡಾರವನ್ನು ತೆಗೆದು ಹಾಕುವುದು ಬೇಗನೆ ಬರ್ತದೆಂದು ಬಲ್ಲೆನು ಅದ್ರ ಏನಾಯ್ತು ಬಲ್ಲೆನು ಅಂತ ಈ ಕೂಡಾರ ಬಿಟ್ಟು ತೆಗೆದ ನನ್ನ ತೆಗೆದಾಗ್ತದೆ ಸಮಯ ಏನಾಯ್ತು ಈಗ ತುಂಬಾತ್ರ ಆಯ್ತು ಏನರ್ಥ ಪೇತ್ರ ಸಾವುದಕ್ಕೆ ತುಂಬಾ ಸಮಯ ಇಷ್ಟು ಕಾಲದಲ್ಲಿ ಮಾಡಿದ್ರು ಇನ್ನು ಸ್ವಲ್ಪ ಕಾಲ ಇದೆ ನನಗೆ ಈ ಸ್ವಲ್ಪ ಕಾಲ ಎಷ್ಟು ಕಾಲ ದೇವರು ಕೊಟ್ಟಿದ್ದಾರೋ ನನಗೆ ಅಷ್ಟು ಕಾಲ ಈ ಕೂಡಾರ ಎಂಬ ಶರೀರದಲ್ಲಿ ನಾನು ಯಾವುದು ಚೆನ್ನಾಗಿ ಅರ್ಥ ಮಾಡಬೇಕು ನಾನು ನಿಲ್ಲುವುದು ನಮ್ದು ಪ್ರಾಣ ಅರ್ಥ ಆಗುತ್ತಾ ಆ ಪ್ರಾಣ ಈ ಕೂಡಾರ ಎಂಬ ಶರೀರ ಬಿಟ್ಟು ಹೋಗುವ ಸಮಯ ಆಯ್ತು ಇನ್ನು ಎಷ್ಟು ಸಮಯ ಕೊಟ್ಟಿದ್ದ ದೇವರು ಗೊತ್ತಿಲ್ಲ ಅಷ್ಟು ಸಮಯ ಏನ್ ಮಾಡಬೇಕು ನಾನು ಇನ್ನೂ ಅನೇಕರೇ ದೇವರದ್ದು ದಾರಿಯಲ್ಲಿ ರಾಜಕೀಯ ಆವಾಸಿಗಳಾಗಿ ಮಾರ್ಪಡಿಸ್ಬೇಕು ದಾರಿ ನಾನು ತೋರಿಸ್ಬೇಕು ಅದೇ ಕರ್ತವ್ಯ ನಾವು ಈ ಶರೀರದಲ್ಲಿ ವಾಸ ಮಾಡುವ ಕಾಲ ಈ ಪ್ರಪಂಚದಲ್ಲಿ ಇರುವ ಕಾಲದಲ್ಲಿ ಮನ ಕಟ್ಟುವುದೋ ಸೈಟ್ ತಗೋದೋ ಒಂದು ಅದೆಲ್ಲ ತಾನ ಬರುತ್ತೆ ಅದಾದ ಕಾಲದಲ್ಲಿ ದೇವರು ಕೊಡ್ತಾರೆ ನಮಗೆ ಅದೇ ಹಿಂಬಾಲಿಸಿ ಅದ ಹುಡುಕಿ ನೀವು ಹೋಗಬೇಡ ದೇವರದ ರಾಜ್ಯ ಅವ್ರದ್ದು ನೀತಿಗಾಗಿ ನಾವು ಆ ವಿಷಯ ನಾವು ಹುಡುಕ್ಬೇಕು ಬೇರೆ ವಿಷಯ ಎಲ್ಲ ನಾವು ಹುಡುಕ್ಬೇಕಾಯ್ತು ಆಗ ನಾವು ಮಾಡುವುದು ವಿಶ್ವಾಸ ಎಂಬ ಹೆಸರಿನಲ್ಲಿ ಏನು ಮಾಡ್ತಾ ಇದ್ರು ಗೊತ್ತಾ ಈ ಪ್ರಪಂಚ ವಿಷಯನೇ ನಾವು ಹುಡುಕುವುದು ಇದು ಯಾವ್ದು ರೀತಿಯಲ್ಲಿ ಮಾಡಬೇಕು ಅದು ಯಾವ್ದು ರೀತಿಯಲ್ಲಿ ಮಾಡಬೇಕು ಇದು ಹುಡುಕಿ ಏನಾಗುತ್ತೆ ದೇವ್ರದ ರಾಜನೀತಿಯೋ ಹುಡುಕುವುದಕ್ಕೆ ಸಮಯನೇ ಇದು ಜಾಸ್ತಿಯಾಗಿ ಹುಡುಕಿ ತಾನ ಅದು ಬರುತ್ತೆ ವಿಷಯ ಅದೇ ನಜೆ ನಮ್ಗೆ ಗೊತ್ತಾಗೋದಿಲ್ಲ ಯಾವ್ದು ಕಡೆಯಿಂದ ಯಾವ್ದು ರೀತಿಯಲ್ಲಿ ನಮ್ಗೆ ಸಹಾಯ ಬರುತ್ತೆ ಅವರಲ್ಲಿ ನಂಬಿಕೆ ಇಟ್ಟು ನಾವು ಜೀವನ ಮಾಡುವಾಗ ನಮಗೂ ದೇವರು ಈ ಶರೀರದಲ್ಲಿ ಇರುವ ಕಾಲದಲ್ಲಿ ಕೊಟ್ಟಿರುವ ಕರ್ತವ್ಯ ನಾವು ನೆರವೇರಿಸಬೇಕು ಎಂಬ ಚಿಂತೆ ಇಲ್ಲಿ ಈ ಶರೀರ ಮುಖಾಂತರ ನಾವು ತಪ್ಪು ಮಾಡಬಾರದು ಇನ್ನೊಬ್ಬರು ನಮ್ಮ ಶರೀರ ನೋಡಿ ಅವರು ತಪ್ಪು ಮಾಡೋದಕ್ಕೆ ಮುಂದಕ್ಕೆ ಬರಬಾರದು ಯಾವುದೇ ರೀತಿಯಲ್ಲಿ ಅದಕ್ಕಾಗಿಲ್ಲ ದೇವರು ನಮಗೆ ಒಳ್ಳೆ ಶರೀರ ಕೊಟ್ಟಿದ್ದು ಈ ಶರೀರದಲ್ಲಿ ಇರುವ ಕಾಲವೆಲ್ಲ ಮತ್ತೊಬ್ಬರಿಗೆ ದೇವರದ್ದು ದಾರಿ ತೋರಿಸೋದಕ್ಕೆ ಈ ಶರೀರ ಕೊಟ್ಟಿದೆ ಆಮೇ ಅದಕ್ಕಾಗಿಯೇ ನಾವು ಜೀವನದಲ್ಲಿ ಬದುಕೋದು ಎಷ್ಟು ಕಾಲ ನಾನು ನಾವು ಎಂಬ ಆ ಪ್ರಾಣ ಈ ಶರೀರಗಳೊಳಗೆ ವಾಸ ಮಾಡುವ ಅಷ್ಟು ಕಾಲ ದೇವರಿಗೂ ಮಹಿಮೆಯಾಗಿ ಪ್ರಯೋಜನ ಉಳ್ಳವರಾಗಿ ನಾವು ಜೀವನ ಅದೇ ಅಂತ ಶರೀರ ಎಂಬುದು ದೇವರು ವಾಸ ಮಾಡುವ ಆಲಯ ನಮ್ದು ಅಂಗಗಳೆಲ್ಲ ದೇವರದು ಆ ವಿಷಯದಲ್ಲಿ ಆ ಅಂಗಂಗ ಮೇಲೆ ನಮ್ಮ ಇಷ್ಟಕ್ಕೆ ಏನು ಮಾಡಬಾರದು ಆಮೇ ಅದು ಮಾಡುವುದು ದೊಡ್ಡ ತಪ್ಪು ಅದು ಪಾಪಕ್ಕೆ ನಮ್ಮ ಕರ್ಕೊಂಡೋಗುತ್ತೆ ಇದು ತಿಳಿಯಬೇಕು ನಮಗೆ ಅದಕ್ಕೆ ಅಲ್ಲಿದೆ ತಿಳಿಯದ ಅಂತ ಕೇಳ್ತಾರೆ ಅರ್ಥ ಆಗುತ್ತಾ ನಮ್ಗೆಲ್ಲರಿಗೂ ವಿಶ್ವಾಸ ಇದೆ ನಂಬಿಕೆ ಇದೆ ಅಲ್ಲ ಅನೇಕ ವಿಷಯದಲ್ಲಿ ನಮಗೆ ತಿಳುವಳಿಕೆ ಈ ಏಳು ವಿಷಯ ಅರ್ಥ ಆಗಬೇಕಾಗಿರುವ ವಿಷಯ ದೇವರ ಕೃಪೆಯಿಂದ ಈ ಎರಡು ನಾವು ನೋಡಿ ಆಯಿತು ಬರ ವಾರದಿಂದ ನಾವು ಮತ್ತು ಆತ್ಮ ಎಂಬ ವಿಷಯ ನಾವು ಕಡಲೆ ಮೂಡುವೋ